ಹಾಯ್ ಫ್ರೆಂಡ್ಸ್, ಸೋರೆಕಾಯಿಂದ ಸಾಂಬಾರು ಮಾಡೋಣ. ಅನ್ನದ ಜೊತೆ, ಮುದ್ದೆ ಜೊತೆ ತಿನ್ಬೋದು. ಇದು ಮಾಡೋದು ತುಂಬಾ ಸುಲಭ. ಬನ್ನಿ, ಹೇಗೆ ಮಾಡೋದಂತ ನೋಡೋಣ. ಅರ್ಧ ಸೋರೆಕಾಯಿನ ತಗೊಂಡಿದ್ದೀನಿ. ಒಳಗಿರುವ ತಿರುಳನ್ನು ತೆಗೆದು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಒಂದು ಕಪ್ ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೋಬೇಕು. ಕಟ್ ಮಾಡಿರುವಂಥ ಸೋರೆಕಾಯಿ, ಒಂದು ಈರುಳ್ಳಿ, ಒಂದು ಟೊಮೊಟೊನ ಹಾಕಿ ಮುಳುಗೋ ಅಷ್ಟು ನೀರನ್ನು ಹಾಕಬೇಕು. ಸ್ವಲ್ಪ ಅರಿಶಿಣ, ಎಣ್ಣೆ, ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಈ ಸಾಂಬಾರು ಪುಡಿಯಲ್ಲೇ ಖಾರ ಇರೋದ್ರಿಂದ ಎಕ್ಸ್ಟ್ರಾ ಖಾರದ ಪುಡಿ ಹಾಕ್ತಿಲ್ಲ. ನೀವು ಯಾವ ರೀತಿ ಹಾಕ್ತಿರೋ ನೋಡಿಕೊಂಡು ಹಾಕ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಕೋಬೇಕು. ಮಿಕ್ಸಿ ಜಾರಿಗೆ 1 ಹಿಡಿಯಷ್ಟು ಹಸಿ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಬಿಟ್ಕೋಬೇಕು. ಸ್ಟವ್ ಮೇಲೆ ಪಾತ್ರೆ ಇಟ್ಟು ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಜಜ್ಜಿರುವಂಥ ಬೆಳ್ಳುಳ್ಳಿ, 1 ಒಣಮೆಣಸಿನಕಾಯಿ ಹಾಕಿ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆದಮೇಲೆ ಕುಕ್ಕರಲ್ಲಿ ಬೇಯಿಸಿಕೊಂಡಿರುವ ಬೇಳೆ ಮತ್ತು ತರಕಾರಿಯನ್ನು ಹಾಕಬೇಕು. ಮಿಕ್ಸಿಯಲ್ಲಿ ರುಬ್ಬಿರುವಂಥ ಕೊಬ್ಬರಿ, ಗೋಲಿ ಗಾತ್ರದಷ್ಟು ಹುಣಸೆಹಣ್ಣಿನ ರಸ ಹಾಕಬೇಕು. ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸಬೇಕು. ತೀರಾ ಗಟ್ಟಿನೂ ಇರಬಾರ್ದು, ತೀರಾ ನೀರಾಗಿಯೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಒಂದ್ಸಲ ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಳಿ. ಬೇಳೆ, ತರಕಾರಿ, ಕೊಬ್ಬರಿ, ಹುಣಸೆಹಣ್ಣಿನ ರಸ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. 4-5 ನಿಮಿಷ ಕುದಿಸ್ಕೊಳ್ಬೇಕು. ಟೇಸ್ಟಿಯಾಗಿರುವಂಥ ಸೋರೆಕಾಯಿ ಸಾಂಬಾರು ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್. ಬಾಯ್.